ನಾಲ್ಗೆ ತಾನೆ ಯಡಿಯೂರಪ್ಪನ ಮಂಗೆ ಮಾಡಿದ್ರು 2020 ಅಂತ ಮಾಡ್ಕೊಂಡ್ರು 20 ತಿಂಗಳು ಮುಖ್ಯಮಂತ್ರಿ ಆದ್ರು 20 ತಿಂಗಳು ಆದ್ಮೇಲೆ ಬಿತ್ಕೊಳ್ಬೇಕಾರೆ ಅದೇ ಸಿಎಲ್ಪಿ ಮೀಟಿಂಗ್ ಅಲ್ಲಿ ನಾನು ಒಬ್ಬ ಅಲ್ಪಸಂಖ್ಯಾತೆ ಆಗಿ ನಾನು ಕುಮಾರಸ್ವಾಮಿ ಎಲ್ಲಾ ಎಂಎಲ್ಎಗಳ ಮುಂದೆ ಹೇಳಿದೆ ನೋಡಿ ಸರ್ ಮಾತು ಕೊಟ್ಟ ಮೇಲೆ ಮಾತು ತಕ್ಕಂಗ ನಡ್ಕೊಳ್ಬೇಕು ದಯಮಾಡಿ ನೀವು ತಪ್ಪು ಮಾಡ್ತಾ ಇದ್ದೀರಾ ದಯಮಾಡಿ ಅವರ ಅಧಿಕಾರ ಕೊಡಿ ಯಡಿಯೂರಪ್ಪ ಅಂತ ಕೇಳ್ಕೊಂಡೆ ಈಗ ರೆಕಾರ್ಡ್ ಇದೆ ನನಗೆ ಕುಮಾರಸ್ವಾಮಿ ಕತೆ 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 ಮಾತಾಡ್ತಾರಲ್ಲ ಆ ತರ ಅಲ್ಲ ರೆಕಾರ್ಡ್ ಇದೆ ಅದು ದಾಖಲೆ ಇದೆ ಅದು ನಾನು ಮಾತಾಡಿದ್ದು ಕುಮಾರಸ್ವಾಮಿ ಅವರು ಒಪ್ಪಲಿಲ್ಲ ಕೊಟ್ಟಿಲ್ಲ ಯಡಿಯೂರಪ್ಪನಿಗೋಸ್ಕರ ಕೊಟ್ಟಿಲ್ಲ ಅವರು ಒಂದೇ ಕಾರಣಕ್ಕೆ ಅವ ನನ್ನ ತಮ್ಮ ಎಲ್ಲೋ ಡೆಪ್ಯೂಟಿ ಸಿಎಂ ಆಗಿಬಿಡ್ತಾನೆ ಮಣ್ಣ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಕೊಟ್ಟಿಲ್ಲ ಅಣ್ಣನಿಗೆ ಇವರು ಸಹಿಸಿಲ್ಲ ಅಂದ್ರೆ ನಮ್ಮಿಂಗೆಲ್ಲ ಸಹಿಸ್ತಾರೆ ಅವರು ಕುಮಾರ ರೇವಣ್ಣ ಹೇಳಿ ಡೆಪ್ಯೂಟಿ ಸಿಎಂ ಆಗಿಬಿಡ್ತಾನೆ ಕೊಟ್ಟಿಲ್ಲ ಆ ಟೇಬಲ್ ಏನು ಮಾಡಿದ್ರು ಸೋಲ ಟೇಬಲ್ ನಾವೇನು ಮಾಡಿದ್ವಿ ಮಾತು ಕೊಟ್ಟಿದ್ವಿ ಸರ್ ಕುಮಾರಸ್ವಾಮಿ ಭಾಳ ಕೇಳ್ಕೊಡ್ವಿ ನಾನು ಮಾತಾಡಿದ್ರೆ ಸರ್ ನನ್ನ ಮರ್ಯಾದೆ ಹೋಗ್ತದೆ ನಾಲ್ಗೆ ಅಂತ ದೊಡ್ಡದು ಸರ್ ಮಾತು ತಪ್ಪಂಗಿಲ್ಲ ಸರ್ ನಾವು ನಾಲ್ಗೆ ತಾನೆ ಯಡಿಯೂರಪ್ಪನ ಮಂಗೆ ಮಾಡಿದ್ರು 2020 ಅಂತ ಮಾಡ್ಕೊಂಡ್ರು 20 ತಿಂಗಳು ಮುಖ್ಯಮಂತ್ರಿ ಆದ್ರು 20 ತಿಂಗಳು ಆದ್ಮೇಲೆ ಬಿತ್ಕೊಡ್ಬೇಕಾರೆ ಅದೇ ಸಿಎಲ್ಪಿ ಮೀಟಿಂಗ್ ಅಲ್ಲಿ ನಾನು ಒಬ್ಬ ಅಲ್ಪಸಂಖ್ಯಾತೆ ಆಗಿ ನಾನು ಕುಮಾರಸ್ವಾಮಿ ಎಲ್ಲ ಎಂಎಲ್ಎಗಳ ಮುಂದೆ ಹೇಳಿದೆ ನೋಡಿ ಸರ್ ಮಾತು ಕೊಟ್ಟ ಮೇಲೆ ಮಾತು ತಕ್ಕಂಗೆ ನಡ್ಕೊಳ್ಬೇಕು ದಯಮಾಡಿ ನೀವು ತಪ್ಪು ಮಾಡ್ತಾ ಇದ್ದೀರಾ ದಯಮಾಡಿ ಅವರ ಅಧಿಕಾರ ಕೊಡಿ ಯಡಿಯೂರಪ್ಪ ಅಂತ ಕೇಳ್ಕೊಂಡೆ ಈಗ ರೆಕಾರ್ಡ್ ಇದೆ ನನಗೆ ಕುಮಾರಸ್ವಾಮಿ ಕತೆ 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 ಮಾತಾಡ್ತಾರಲ್ಲ ಆ ತರ ಅಲ್ಲ ರೆಕಾರ್ಡ್ ಇದೆ ಅದು ದಾಖಲೆ ಇದೆ ಅದು ನಾನು ಮಾತಾಡಿದ್ದು ಕುಮಾರಸ್ವಾಮಿ ಅವರು ಒಪ್ಪಲಿಲ್ಲ ಕೊಟ್ಟಿಲ್ಲ ಯಡಿಯೂರಪ್ಪನಿಗೋಸ್ಕರ ಕೊಟ್ಟಿಲ್ಲ ಅವರು ಒಂದೇ ಕಾರಣಕ್ಕೆ ಅವ ನನ್ನ ತಮ್ಮ ಎಲ್ಲೋ ಡೆಪ್ಯೂಟಿ ಸಿಎಂ ಆಗಿಬಿಡ್ತಾನೆ ಮಣ್ಣ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಕೊಟ್ಟಿಲ್ಲ ಅಣ್ಣನಿಗೆ ಇವರು ಸಹಿಸಿಲ್ಲ ಅಂದರೆ ನಮ್ಮಿಂಗೆಲ್ಲ ಸಹಿಸ್ತಾರೆ ಅವರು ಕುಮಾರ ರೇವಣ್ಣ ಹೇಳಿ ಡೆಪ್ಯೂಟಿ ಸಿಎಂ ಆಗಿಬಿಡ್ತಾನೆ ಕೊಟ್ಟಿಲ್ಲ ಆ ಟೇಬಲ್ ಏನು ಮಾಡಿದ್ರು ಸೋಲ ಟೇಬಲ್ ನಾವೇನು ಮಾಡಿದ್ವಿ ಮಾತು ಕೊಟ್ಟಿದ್ವಿ ಸರ್ ಕುಮಾರಸ್ವಾಮಿ ಭಾಳ ಕೇಳ್ಕೊಡ್ವಿ ನಾನು ಮಾತಾಡಿದ್ರೆ ಸರ್ ನನ್ನ ಮರ್ಯಾದೆ ಹೋಗ್ತದೆ ನಾಲ್ಗೆ ಅಂತ ದೊಡ್ಡದು ಸರ್ ಮಾತು ತಪ್ಪಂಗಿಲ್ಲ ಸರ್ ನಾವು ನಾಲ್ಗೆ ತಾನೆ ಯಡಿಯೂರಪ್ಪನ ಮಂಗೆ ಮಾಡಿದ್ರು 2020 ಅಂತ ಮಾಡ್ಕೊಂಡ್ರು 20 ತಿಂಗಳು ಮುಖ್ಯಮಂತ್ರಿ ಆದ್ರು 20 ತಿಂಗಳು ಆದ್ಮೇಲೆ ಬಿತ್ಕೊಡ್ಬೇಕಾರೆ ಅದೇ ಸಿಎಲ್ಪಿ ಮೀಟಿಂಗ್ ಅಲ್ಲಿ ನಾನು ಒಬ್ಬ ಅಲ್ಪಸಂಖ್ಯಾತೆ ಆಗಿ ನಾನು ಕುಮಾರಸ್ವಾಮಿ ಎಲ್ಲ ಎಂಎಲ್ಎಗಳ ಮುಂದೆ ಹೇಳಿದೆ ನೋಡಿ ಸರ್ ಮಾತು ಕೊಟ್ಟ ಮೇಲೆ ಮಾತು ತಕ್ಕಂಗೆ ನಡ್ಕೊಳ್ಬೇಕು ದಯಮಾಡಿ ನೀವು ತಪ್ಪು ಮಾಡ್ತಾ ಇದ್ದೀರಾ ದಯಮಾಡಿ ಅವರ ಅಧಿಕಾರ ಕೊಡಿ ಯಡಿಯೂರಪ್ಪ ಅಂತ ಕೇಳ್ಕೊಂಡೆ ಈಗ ರೆಕಾರ್ಡ್ ಇದೆ ನನಗೆ ಕುಮಾರಸ್ವಾಮಿ ಕತೆ ಕತೆ ಮಾತಾಡ್ತಾರಲ್ಲ ಆ ತರ ಅಲ್ಲ ರೆಕಾರ್ಡ್ ಇದೆ ಅದು ದಾಖಲೆ ಇದೆ ಅದು ನಾನು ಮಾತಾಡಿದ್ದು ಕುಮಾರಸ್ವಾಮಿ ಅವರು ಒಪ್ಪಲಿಲ್ಲ ಕೊಟ್ಟಿಲ್ಲ ಯಡಿಯೂರಪ್ಪನಿಗೋಸ್ಕರ ಕೊಟ್ಟಿಲ್ಲ ಅವರು ಒಂದೇ ಕಾರಣಕ್ಕೆ ಅವ ನನ್ನ ತಮ್ಮ ಎಲ್ಲೋ ಡೆಪ್ಯೂಟಿ ಸಿಎಂ ಆಗಿಬಿಡ್ತಾನೆ ಮಣ್ಣ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಕೊಟ್ಟಿಲ್ಲ ಅಣ್ಣನಿಗೆ ಇವರು ಸಹಿಸಿಲ್ಲ ಅಂದರೆ ನಮ್ಮಿಂಗೆಲ್ಲ ಸಹಿಸ್ತಾರೆ ಅವರು ಕುಮಾರ ರೇವಣ್ಣ ಹೇಳಿ ಡೆಪ್ಯೂಟಿ ಸಿಎಂ ಆಗಿಬಿಡ್ತಾನೆ ಕೊಟ್ಟಿಲ್ಲ ಆ ಟೇಬಲ್ ಏನು ಮಾಡಿದ್ರು ಸೋಲ ಟೇಬಲ್ ನಾವೇನು ಮಾಡಿದ್ವಿ ಮಾತು ಕೊಟ್ಟಿದ್ವಿ ಸರ್ ಕುಮಾರಸ್ವಾಮಿ ಭಾಳ ಕೇಳ್ಕೊಡ್ವಿ ನಾನು ಮಾತಾಡಿದ್ರೆ ಸರ್ ನನ್ನ ಮರ್ಯಾದೆ ಹೋಗ್ತದೆ ನಾಲ್ಗೆ ಅಂತ ದೊಡ್ಡದು ಸರ್ ಮಾತು ತಪ್ಪಂಗಿಲ್ಲ ಸರ್ ನಾವು ನಾಲ್ಗೆ ತಾನೆ ಯಡಿಯೂರಪ್ಪನ ಮಂಗೆ ಮಾಡಿದ್ರು 2020 ಅಂತ ಮಾಡ್ಕೊಂಡ್ರು 20 ತಿಂಗಳು ಮುಖ್ಯಮಂತ್ರಿ ಆದ್ರು 20 ತಿಂಗಳು ಆದ್ಮೇಲೆ ಬಿತ್ಕೊಡ್ಬೇಕಾರೆ ಅದೇ ಸಿಎಲ್ಪಿ ಮೀಟಿಂಗ್ ಅಲ್ಲಿ ನಾನು ಒಬ್ಬ ಅಲ್ಪಸಂಖ್ಯಾತೆ ಆಗಿ ನಾನು ಕುಮಾರಸ್ವಾಮಿ ಎಲ್ಲ ಎಂಎಲ್ಎಗಳ ಮುಂದೆ ಹೇಳಿದೆ ನೋಡಿ ಸರ್ ಮಾತು ಕೊಟ್ಟ ಮೇಲೆ ಮಾತು ತಕ್ಕಂಗೆ ನಡ್ಕೊಳ್ಬೇಕು ದಯಮಾಡಿ ನೀವು ತಪ್ಪು ಮಾಡ್ತಾ ಇದ್ದೀರಾ ದಯಮಾಡಿ ಅವರ ಅಧಿಕಾರ ಕೊಡಿ ಯಡಿಯೂರಪ್ಪ ಅಂತ ಕೇಳ್ಕೊಂಡೆ ಈಗ ರೆಕಾರ್ಡ್ ಇದೆ ನನಗೆ ಕುಮಾರಸ್ವಾಮಿ ಕತೆ ಕತೆ ಮಾತಾಡ್ತಾರಲ್ಲ ಆ ತರ ಅಲ್ಲ ರೆಕಾರ್ಡ್ ಇದೆ ಅದು ದಾಖಲೆ ಇದೆ ಅದು ನಾನು ಮಾತಾಡಿದ್ದು ಕುಮಾರಸ್ವಾಮಿ ಅವರು ಒಪ್ಪಲಿಲ್ಲ ಕೊಟ್ಟಿಲ್ಲ ಯಡಿಯೂರಪ್ಪನಿಗೋಸ್ಕರ ಕೊಟ್ಟಿಲ್ಲ ಅವರು ಒಂದೇ ಕಾರಣಕ್ಕೆ ಅವ ನನ್ನ ತಮ್ಮ ಎಲ್ಲೋ ಡೆಪ್ಯೂಟಿ ಸಿಎಂ ಆಗಿಬಿಡ್ತಾನೆ ಮಣ್ಣ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಕೊಟ್ಟಿಲ್ಲ ಅಣ್ಣನಿಗೆ ಇವರು ಸಹಿಸಿಲ್ಲ ಅಂದರೆ ನಮ್ಮಿಂಗೆಲ್ಲ ಸಹಿಸ್ತಾರೆ ಅವರು ಕುಮಾರ ರೇವಣ್ಣ ಹೇಳಿ ಡೆಪ್ಯೂಟಿ ಸಿಎಂ ಆಗಿಬಿಡ್ತಾನೆ ಕೊಟ್ಟಿಲ್ಲ ಆ ಟೇಬಲ್ ಏನು ಮಾಡಿದ್ರು ಸೋಲ ಟೇಬಲ್ ನಾವೇನು ಮಾಡಿದ್ವಿ ಮಾತು ಕೊಟ್ಟಿದ್ವಿ ಸರ್ ಕುಮಾರಸ್ವಾಮಿ ಭಾಳ ಕೇಳ್ಕೊಡ್ವಿ ನನಗೆ ಅಮೆರಿಕಾ ಫೋನ್ ಮಾಡಿ ಇಡ್ತಾನೆ ನಾನೇ ಕಳಿಸ್ತೆ ಗೋಪಾಲಯ್ಯನ ಅಂತ ಈಗೇನೋ ಪಾಪ ಸಿದ್ದರಾಮಯ್ಯನವರೇ ನಮ್ಮ ರಾಜಗುರುಗಳು ರಾಜಕಾರಣದಲ್ಲಿ ಅಂತ ನಾನೇ ಕಳಿಸ್ತೀನಿ ಅಂತ ನನಗೆ ಥ್ರೆಟ್ ಮಾಡ್ತಾರೆ ಚರ್ಚೆ ಬೇಡ ಬನ್ನಿ ನನ್ನನ್ನು ಬಹಳ ಜನ ಸಾಕವ್ರೆ ನಮ್ಮ ತಂದೆ ತಾಯಿಯಿಂದ ಹಿಡಿದು ತುಂಬಾ ಜನ ಸಾಕವ್ರೆ ಬಿಡುಗಡೆ ಮಾಡಕ್ಕೆ ಹೇಳಿ ಬಿಡುಗಡೆ ಮಾಡಕ್ಕೆ ಹೇಳಿ ಯಾರೇನು ಚರ್ಚೆ ಆಗಿದೆ ಯಾವ್ಯಾವ ಆಡಿಯೋ ಇಟ್ಕೊಂಡವ್ರೆ ದಯವಿಟ್ಟರೆ ಬಿಡುಗಡೆ ಮಾಡಕ್ಕೆ 9 ದಿನ 1 ನಿಮಿಷ ಇರಿ 9 ದಿನ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಓದ್ ತಗೊಂಡು ಅಧಿಕಾರ ನಡೆಸಲಿಲ್ವ ಯಾರಿಂದ ತಗೊಂಡಿದ್ದ ಅಧಿಕಾರನ ನಾವೇ ತಾನೇ ಕೊಟ್ಟಿದ್ದು ಬೆಂಬಲ ಆಮೇಲೆ ಕೆಲವು ರಾಜಕೀಯದ ಬೆಳವಣಿಗೆಗಳಾಗಿದೆ ಹಾಗೆ ಆಗಿದ್ದರೆ ಈಗ ನನ್ನ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಅವರು
ಬಿ ಜೆ ಪಿಗೆ ಅಧಿಕಾರ ಕೊಡು ಅಂತೇಳಿ ಒತ್ತಾಯ ಆಗಿದೆ ಅಂತ ಹೇಳ್ತಾರಲ್ಲ ಮುಸಲ್ಮಾನ್ ಸಮಾಜದ ಮುಂದೆ ಹೋಗಿ ಹೇಳಕ್ಕೆ ಹೇಳಿ ನಾನು ಬಿ ಜೆ ಪಿಯನ್ನು ಮುಂದುವರಿಸಿ ಅಂತ ಹೇಳಿದ್ದೆ ಕುಮಾರಸ್ವಾಮಿ ಕೊಡಲಿಲ್ಲ ಅಂತ ಹೋಗಿ ಮುಸ್ಲಿಂ ಸಮಾಜದ ಮುಂದೆ ಭಾಷಣ ಮಾಡ್ತಾರಲ್ಲ ಹೋಗಿ ಈಗ ಹೇಳಕ್ಕೆ ಹೇಳಿ ಜಮೀರ್ ಅಹ್ಮದ್ ಖಾನ್ ಏನು ಹೇಳ್ತಾರೆ ಕುಮಾರಸ್ವಾಮಿ ಅವರು ನನ್ನ ಡ್ರೈವರ್ ಅಂತ ಕರೀತಾರೆ ಕೆಲವು ವಿಷಯ ನಾನು ಡ್ರೈವರ್ ಅಂತ ಕರೆದಿಲ್ಲ ನಾನೇನು ಅವರಂಗೆ ಬಿಬಿಎಂಪಿ ಅಲ್ಲಿ ಕಸ ಹೊಡೆದಿಲ್ಲ ಅಂತ ಅಯ್ಯೋ ಹೌದು ನಾನು ಬಿಬಿಎಂಪಿಯ ನಾನು ಎಜುಕೇಟ್ ಇದು ಪಿ ಇದು ಡಿಗ್ರಿ ಮಾಡ್ತಾ ಇದ್ದಾಗ ಡಿಗ್ರಿ ಓದ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದ 4 ವಾರ್ಡ್ಗಳಲ್ಲಿ ಟೆಂಡರ್ ಮುಖಾಂತರ ಕಸವನ್ನು ಎತ್ತತಕ್ಕಂಥ ಒಂದು ಕಾಂಟ್ರಾಕ್ಟ್ನ ತಗೊಂಡಿದ್ದೆ ಅದರಲ್ಲೇನು ಮರ್ಯಾದೆ ಹೋಗೋಂಥದ್ದೇನಿಲ್ಲ ಜೀವನಕ್ಕೆ ವೃತ್ತಿ ಮಾಡಲಿಕ್ಕೆ ನಾನು ನಮ್ಮಪ್ಪ 30 ವರ್ಷದ ರಾಜಕೀಯ ಮಾಡಿರೋರು ಮಂತ್ರಿ ಆಗಿದ್ದವರು ಅವರ ಹೆಸರಿನಲ್ಲಿ ದುಡ್ಡನ್ನ ಲೂಟಿ ಹೊಡ್ಕೊಂಡು ಜೀವನ ಮಾಡಬೇಕು ಅಂತ ಇದ್ದಾನಲ್ಲ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಟೆಂಡರ್ನ ಕಾಂಪೀಟ್ ಮಾಡದೆ ಕೆಲಸ ತಗೊಂಡಿದ್ದೆ ಕಸದ ಒಂದು ಎತ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆ ನಿಜ ನಿಮಿಷ ಸ್ವಂತ ದುಡಿಮೆ ಮೇಲೆ ವ್ಯವಹಾರ ಮಾಡ್ಕೊಂಬಂದು ಇನ್ನೊಬ್ಬರು ಹಂಗಲ್ಲಿ ಇನ್ನೊಬ್ರಿಗೆ ತಲೆ ಹೊಡೆದು ಇನ್ನೊಬ್ರಿಗೆ ಟೋಪಿ ಹಾಕಿ ರಾಜಕೀಯ ಮಾಡ್ದಾನಲ್ಲ ನಾನು ಇದನ್ನು ತಿಳ್ಕೊಬೇಕು ಮೊದಲು ಕಸ ಹೊಡೆದಿದ್ದು ನಿಜ ಅದು ನಾನು ವೃತ್ತಿ ಮಾಡಿದ್ದೆ ಅದಕ್ಕೂ ಒಂದು ರಾಜಕೀಯ ಬಂತು ದೇವೇಗೌಡರು ಕರೆದು ಹೇಳಿದರು ನಾನು ಸರ್ಕಾರದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಇದರಲ್ಲಿ ನೀವು ಇನ್ವಾಲ್ವ್ಮೆಂಟ್ ಇರಬಾರ್ದು ಅಂತ ಅದರ ಮೇಲೆ ಆ ಕೆಲಸ ಡ್ರಾಪ್ ಮಾಡಿ ಬಿಟ್ಟೆ ಅಲ್ಲಿಗೆ ನಂತರ ನನ್ನ ಎಜುಕೇಷನ್ ಮುಗಿದ ಮೇಲೆ ಚಿತ್ರದ ಹಂಚಿಕೆದಾರನಾಗಿ ನನ್ನ ಜೀವನ ಪ್ರಾರಂಭ ಮಾಡಿದ್ದು ಹಲವಾರು ಜನರ ಬಡ್ಡಿ ದುಡ್ಡು ತಗೊಂಡಿದ್ದೀನಿ ಸಿನಿಮಾಗಳು ಖರೀದಿ ಮಾಡಿದ್ದೇನೆ ಸಂಪಾದನೆ ಮಾಡಿದ್ದೇನೆ ಕೊಟ್ಟಿದ್ದೇನೆ ಹಲವಾರು ಸಂದರ್ಭದಲ್ಲಿ ಸಮಾಜಕ್ಕೆ ಇವರುಗಳಿಂದ ನಾನು ಕಲ್ತ್ಕೋಬೇಕಾ ಸರ್ ನಿಮಗೆ ಇರೋದಕ್ಕೆ ಜಾಗ ಇರಲಿಲ್ಲ ಸರ್ ಜಮೀರ್ ಅವರೇ ನಿಮಗೆ ಇರಲಿಕ್ಕೆ ಜಾಗ ಕೊಟ್ಟರು ಅಯ್ಯೋ ರಾಮನೇ ಬೆಂಗಳೂರು ಭಾಳ ದೊಡ್ಡದು ಏನು ಪಾಪ ಜಮೀರ್ ಜಾಗ ಕೊಡಬೇಕಿತ್ತ ನನಗೆ ಟ್ರಾನ್ಸ್ಪೋರ್ಟ್ ಆಫೀಸ್ ಈಗ ಹಂಗೆ ನನಗೆ ಅಲ್ಲಿ ಬೆಂಗಳೂರಿನಲ್ಲಿ ಜಾಗವೇ ಇಲ್ವಾ ಯಾವ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ನೋಡಿ ಅದು ದೊಡ್ಡ ಇತಿಹಾಸ ಇದೆ ನನ್ನ ಹತ್ರ ಕಾಲಿಡಿದು ಎಷ್ಟು ಕೋಟಿ ತಗೊಂಡು ಹೋದ್ರು ಅವೆಲ್ಲ ಇತಿಹಾಸ ಅವೆಲ್ಲ ಬೇಕಿಲ್ಲ ಈಗ ಅದು ಸಬ್ಜೆಕ್ಟ್ ಕೇಳಿ ಅದೊಂದು ಕೊಚ್ಚೆ ಆ ಕೊಚ್ಚೆ ಮೇಲೆ ಕಲ್ಲೆಸ್ತರೆ ಯಾರಿಗೆ ಬೀಳ್ತದೆ ಅದು ನನಗೆ ಅವಶ್ಯಕತೆ ಮುಗಿದೋಗಿರೋ ಅಧ್ಯಾಯ ನನ್ನ ಜೀವನದಲ್ಲಿ ಒಂದು ಕೆಟ್ಟ ಒಂದು ದಿನಗಳದು ನಾನು ಆಚಾರವಿಲ್ಲದ ನಾಲಿಗೆ ಅದು ಮುಸ್ಲಿಂ ನಾಯಕರನ್ನ ರಾಜಕೀಯವಾಗಿ ಬಲಿ ಹಾಕಿದ್ದೆ ಕುಮಾರಸ್ವಾಮಿ ಅಂತ ಹೇಳ್ತಾರೆ ಬೇರೆ ಯಾವುದು ಬೇಡಪ್ಪ ಫಾರೂಕ್ ಹೇಳ್ರಿ ಫಾರೂಕ್ ಅವ್ರು ಚುನಾವಣೆ ನಿಂತ್ಕೊಂಡ್ರ ನಿಂತ್ಕೊಂಡ್ರಲ್ಲ ಅವರೇನು ಯಾವ ಕಮ್ಯುನಿಟಿ ಅವರು ಫಾರೂಕ್ ಅವರು ರಾಜ್ಯಸಭೆಗೆ ನಮ್ಮ ಪಕ್ಷದಿಂದ ನಿಂತರಲ್ಲ 8 ಜನನೋ 9 ಜನನೋ ಕ್ರಾಸ್ ಔಟ್ ಮಾಡಿಸಲ್ಲ ಜೆ ಡಿ ಎಸ್ನವ್ರನ್ನ ಯಾರನ್ನೋ ಒಬ್ಬನ ಗೆಲ್ಲಿಸಿದ್ರಲ್ಲ ರಾಮಮೂರ್ತಿನೇ ಇರೋ ಹೋಗಲಿ ಅವರಾದ್ರಲ್ಲಿ ಉಳಿಸ್ಕೊಂಡವ್ರಾ ಅವ್ರಿಗೆ ಬಿ ಜೆ ಪಿಲಿ ಅವರೇ ರಾಜ್ಯಸಭೆ ಮೆಂಬರು ಫಾರೂಕ್ ಅವ್ರನ್ನ ಸೋಲಿಸಿದ್ದು ನಾನು ಸೋಲಿಸೋದನ್ನ ಯಾತಕ್ಕೆ ಇವೆಲ್ಲ ಬಂತು ವಿಷಯಗಳು ಭಾಳ ಇದೆ ಫಾರೂಕ್ ಅವರು ಚುನಾವಣೆ ನಿಲ್ಲೋದಕ್ಕಿಂತ 2 ವರ್ಷದ ಮುಂಚೆ ಕುಪೇಂದ್ರ ರೆಡ್ಡಿ ಅವರು ರಾಜ್ಯಸಭಾ ಮೆಂಬರ್ ಆದ್ರಲ್ಲ ಆ ಸಂದರ್ಭದಲ್ಲಿ ಇವೆಲ್ಲ ದೊಡ್ಡ ಕತೆ ಇದೆ ಬಿಚ್ಚಬೇಕು ಅಂದರೆ ಬಿಚ್ಚಣಂತೆ ಸಬ್ಜೆಕ್ಟ್ನ ಇಲ್ಲಿ ಕೇಳ್ರಿ ಇಲ್ಲಿ ನನಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಭಾಳ ಇದೆ ಕತೆ ಹೇಳ್ಕೊಂಡೆ ಬ್ಲ್ಯಾಕ್ ಮೇಲು ನನಗೇನು ಗೊತ್ತು ಅಹಮದ್ ಪಟೇಲ್ ಮಾತು ಕೊಟ್ಟು ನನಗೆ ಕೇಳ್ಕೊಟ್ಟಿದ್ರಾ ಇದೆಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರಂತೆ ಅವ್ರು ಅಹಮದ್ ಪಟೇಲ್ಗಲ್ಲ ದಿಗ್ವಿಜಯ್ ಸಿಂಗ್ಗೆ ಆಗ ಉಸ್ತುವಾರಿ ಅವರು ನೆನಪಿಸ್ಕೊಡ್ತೀನಿ ಅವರಿಗೆಲ್ಲ ಮಾತು ಕೊಟ್ಟಿದ್ರಂತೆ 4ನೇ ಕ್ಯಾಂಡಿಡೇಟ್ ಹಾಕ್ಬೇಡ ಅಂತೇಳಿ ನನ್ನಿಂದ ಅವರು ಕ್ಯಾಂಡಿಡೇಟ್ ಹಾಕಿಸ್ತಿಲ್ಲ ಕಾಂಗ್ರೆಸ್ಸಲ್ಲಿ ಅವ್ರಿಗೇನೋ ದುಡ್ಡಿನ ಕಮಿಟ್ಮೆಂಟ್ ಮಾಡಿದ್ದೆ ಆ ದುಡ್ಡನ್ನ ಉಪೇಂದ್ರ ರೆಡ್ಡಿ ಕೊಡಲಿಲ್ಲ ಅದರಿಂದ ನಾನು ಮುಂದಿನ ಚುನಾವಣೆ ನಂದೇ ತೀರ್ಮಾನ ತಗೋತೀನಿ ಇವೆಲ್ಲ ಇತಿಹಾಸ ಇದೆ ನನಗೆ ನಾನು ಹೇಳೋದು ಸತ್ಯ ಘಟನೆಗಳನ್ನು ಹೇಳಲಿಕ್ಕೆ ಹೋದರೆ ಅದಕ್ಕೆ ಅರ್ಥ ಇಲ್ಲ ಇವತ್ತು ಇವತ್ತು ಯಾರಾದರೂ ಮರ್ಯಾದೆ ಇರೋ ಜೊತೆನಲ್ಲಿ ಚರ್ಚೆ ಮಾಡ್ಬೋದು ಮರ್ಯಾದೆ ಇಲ್ದರ ಜೊತೆ ಏನ್ ಚರ್ಚೆ ಮಾಡಿ ಸದ್ಯ ಸ್ಟಾಪ್ ಮಾಡ್ಬಿಡಿ ಅದು ಅದು ಬೇಕಿಲ್ಲ ದೇವೇಗೌಡರು ಮುಖ್ಯಮಂತ್ರಿ ಆಗ್ಬೇಕಿದ್ರೆ ನೀವು ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಇದ್ದೇ ಇದ್ರು ಕೂಡ ತೆರೆಮರೆಯಲ್ಲಿ ನಿಂತು ನಿಮ್ಮದೇ ಆದ ಪಾತ್ರ ಇತ್ತು ಅಂತ ಆದ್ರೆ ಸಿದ್ದರಾಮಯ್ಯವ್ರು ಏನ ಹೇಳಿದ್ದಾರೆ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೆ ನಾವು ನಿಮಗೆ ಕತೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಅವ್ರದ್ದೊಂದು ಟೀಮ್ ಇಟ್ಕೊಂಡು
ಅಲ್ಲೆಲ್ಲೋ ವೆಸ್ಟ್ ಎಂಡ್ ಹೋಟೆಲ್ ಇದು ವಿಂಡ್ಸರ್ ಮೇನಲ್ಲಿ ಕೂತಿದ್ರು. ಜನತಾದಳದ ಕಚೇರಿಗೆ ಬರಲಿಲ್ಲ ಅವತ್ತು ಅವರು ಮೊದಲು. ಅವರೊಂದು ಟೀಮು ಅಲ್ಲಿ ಕೂತಿದ್ರು. ನಾನು ಅದರೊಳಗೆ ಪಾತ್ರಧಾರಿ ಇದ್ದೇನೆ 94ರಿಂದ. ಸ್ವಲ್ಪ ನೇರವಾಗಿ ಪೊಲಿಟಿಕ್ಸ್ನ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಪಾತ್ರ ವಹಿಸಿದ್ದೇನೆ. ಅವತ್ತು ಜನ ಸೇರಿದ್ರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆದ ಘಟನೆ ಇದೆಯಲ್ಲ, ಹಾಗಿದ್ದರೆ ಅವ್ರಿಗೆ ಆ ಶಕ್ತಿ ಇದ್ದಿದ್ರೆ ಅವರಿಗೆ ದೇವೇಗೌಡರನ್ನು ಮುಖ್ಯಮಂತ್ರಿ ಮಾಡೋಂಥ ಶಕ್ತಿ ಅವ್ರಿಗೆ ಇದ್ದಿದ್ರೆ ಜೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೆಹಲಿಗೆ ಹೋದ್ರಲ್ಲ, ದೆಹಲಿಗೆ ಹೋದಾಗ ಶಾಸಕರೆಲ್ಲ ಅವ್ರ ಹೆಸರು ಹೇಳಬೇಕಲ್ಲ. ಅವತ್ತು ಶಾಸಕರ ಸಂಖ್ಯೆ ಸಿದ್ದರಾಮಯ್ಯ ಪರವಾಗಿ ಮೂಡಿಸ್ಬೇಕಾದ್ರೆ ಈ ಕುಮಾರಸ್ವಾಮಿದು ಸ್ವಲ್ಪ ಪಾತ್ರ ಇದೆ. ಆಗ ಅವರಿಗಿಂತ ಹೆಚ್ಚಿನ ಶಾಸಕರ ಬೆಂಬಲ ಅವತ್ತು 95-96ರಲ್ಲಿ ನನ್ನ ಪರವಾಗಿತ್ತು. ನಿಮ್ಗೆ ಹೇಳಬೇಕು ಅನ್ನೋದಾದರೆ ಜೆ ಎಚ್ ಪಟೇಲ್ದು ಇವ್ರದ್ದು ನಡೀತಲ್ಲ. ನಾನು ವಿಧಾನಸಭೆಯಲ್ಲಿ ಟೇಬಲ್ ಕೊಟ್ಟು ಹೇಳಿದೆ, ಒಂದು ಬಾರಿ ನೀವು ಮುಖ್ಯಮಂತ್ರಿ ಆಗಂದು ತಪ್ಪಿಸಿದ್ದು ನಾನೇ ತಪ್ಪಿಸ್ತೇನೆ ಅಂತ ಇವರು ಮುಖ್ಯಮಂತ್ರಿ ಇದ್ದಾಗಲೇ ಹೇಳಿದ್ದೇನೆ. ನಿಮ್ಮ ನೆನಪಿಸ್ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.